ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಎಣ್ಣೆ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಪನ್ನೀರ್ ಅಂದ್ರೆ ಬಹಳ ಜನಕ್ಕೆ ತುಂಬಾನೇ ಇಷ್ಟ, ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ. ಒಂದು ಪ್ರೋಟೀನ್ ರಿಚ್ ಆಗಿರೋಂಥದ್ದು ಪನ್ನೀರ್, ವೆರೈಟಿ ಆಫ್ ಅಡುಗೆಗಳು ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮುಗ್ಲಾಯ್ ಡಿಶ್ ಇದು, ಪನ್ನೀರ್ ದೋ ಪ್ಯಾಜಾ. ಇದು ಒಂದು ನಾರ್ತ್ ಇಂಡಿಯನ್ ಡಿಶ್, ಮುಗ್ಲಾಯ್ ಕ್ಯೂಸಿಂದು. ಇದು ಒಂದು ಒಳ್ಳೆ ಕಾಂಬಿನೇಷನ್ ರೋಟಿ, ಕುಲ್ಚಾ, ನಾನ್, ಚಪಾತಿ, ಜೀರಾ ರೈಸ್, ಒಂದು ಒಳ್ಳೆ ಕಾಂಬಿನೇಷನ್ ಪನ್ನೀರ್ ದೋ ಪ್ಯಾಜಾ. ಪನ್ನೀರ್ ದೋ ಪ್ಯಾಜಾಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಎಲೆ, ಏಲಕ್ಕಿ, ಅರ್ಶದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ, ಉಪ್ಪು, ತುಪ್ಪ, ಗೋಡಂಬಿ, ಎಣ್ಣೆ. ಪನ್ನೀರ್ ದೋ ಪ್ಯಾಜಾ ಅಂದರೆ, ಪ್ಯಾಜ್ ಅಂದರೆ ಈರುಳ್ಳಿ. ನಾನು ಹೇಳಿದಾಗೆ ಒಂದು ನಾರ್ತ್ ಇಂಡಿಯನ್ ಡಿಶ್, ಪ್ಯಾಜ್ ಅಂದ್ರೆ ಈರುಳ್ಳಿ ಅಂತ ಹೇಳ್ತೀವಿ. ದೋ ಅಂದ್ರೆ ಎರಡು, ಅಂದ್ರೆ ಇಲ್ಲಿ ಎರಡು ತರ ಈರುಳ್ಳಿನ ಬಳಸ್ತೀವಿ, ಅಥವಾ ಎರಡು ಸತಿ ಈರುಳ್ಳಿನ ಈ ಡಿಶ್ ಅಲ್ಲಿ ಬಳಕೆ ಆಗುತ್ತೆ. ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಡಿಶ್ಗೆ. ಮೊದಲನೇದಾಗಿ ಇಲ್ಲಿ ನಾನು ಪನ್ನೀರ್, 200 grams ಪನ್ನೀರ್ ಇದೆ. ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಂತ ಹೇಳಿದಾಗ ಸ್ವಲ್ಪ ದಪ್ಪ ದಪ್ಪಕ್ಕೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಎರಡು ತರ ಈರುಳ್ಳಿ, ಒಂದು ಈ ರೀತಿ ಪೆಟಲ್ಸ್ ತರ ಈರುಳ್ಳಿನ ತೆಗ್ದಿಟ್ಕೊಂಡಿರೋಂಥದ್ದು, ಈರುಳ್ಳಿನ ಅರ್ಧ ಭಾಗ ಮಾಡಿಕೊಂಡು ಇದನ್ನ ಲೇಯರ್ಸ್ ಆಗಿ ನೀವು ತೆಗ್ದಿಟ್ಕೋಬಹುದು. ಇದನ್ನೇನು ಕಟ್ ಮಾಡಬೇಕಾಗಿಲ್ಲ. ಎರಡು ಈರುಳ್ಳಿ ಪೆಟಲ್ಸ್ ತರ ಇದೆ, ಹಾಗೂ ಇಲ್ಲಿ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಟೋಟಲ್ ಆಗಿ 4 ಈರುಳ್ಳಿ ಹಾಗೂ 2 ದೊಡ್ಡ ಟೊಮ್ಯಾಟೊ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್. ಒಂದು 3 tablespoons ಅಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸರ್ವೆಂಟ್. 1 ಚಮಚದಷ್ಟು ತುಪ್ಪ. ಮುಗ್ಲಾಯ್ ಡಿಶ್ ಅಂದ್ರೆ ಸ್ವಲ್ಪ ರಿಚ್ ಆಗಿರೋಂಥದ್ದು, ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ನೀವು ಬಳಸ್ಕೋಬಹುದು. ನಾರ್ತ್ ಇಂಡಿಯನ್ ಡಿಶ್ ಅಂದ್ರೆ ಮೊದಲನೇದಾಗಿ ಜೀರಿಗೆ, ಅದ್ರದ್ದು ಒಗ್ಗರಣೆ ಬೇಕೇ ಬೇಕು ನಾರ್ತ್ ಇಂಡಿಯನ್ ಡಿಶ್ಗಳಿಗೆ. ಎಣ್ಣೆ ಮತ್ತು ತುಪ್ಪ ಕಾದಿದೆ, ಜೀರಿಗೆ ಸೇರಿಸ್ತಾ ಇದ್ದೀನಿ. 1/4 teaspoon ಅಷ್ಟು ಜೀರಿಗೆ, 1 biryani ಎಲೆ, 2 ಏಲಕ್ಕಿ. ಸ್ವಲ್ಪ ಜೀರಿಗೆ, ಬಿರಿಯಾನಿ ಎಲೆ, ಏಲಕ್ಕಿ ಅದ್ರದ್ದು ಘಮ ಬಂದ ಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಫೈನ್ ಆಗಿ ಚಾಪ್ ಆಗಿರೋಂಥದ್ದು 2 ಈರುಳ್ಳಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಂದಾಗ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ನೀವು ಶುಚಿ ಕಿಸಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಾಡಿದಾಗ ರೆಸ್ಟೋರೆಂಟ್ ಟೇಸ್ಟೇ ಬರುತ್ತೆ. ಮೊದಲನೇದಾಗಿ ಇಲ್ಲಿ ಈರುಳ್ಳಿ ಕಂಪ್ಲೀಟಾಗಿ ಅದು ಬ್ರೌನ್ ಬಂದ್ರೇ ಈ ಡಿಶ್ ಆ ಟೇಸ್ಟ್ ಬರೋದು. ಈರುಳ್ಳಿ ಕಂಪ್ಲೀಟಾಗಿ ಬ್ರೌನ್ ಆಗಬೇಕು ಅಷ್ಟರಲ್ಲಿ ಇಲ್ಲಿ ಗೋಡಂಬಿ ತಗೊಂಡಿದ್ದೀನಿ. ಗೋಡಂಬಿನ ಸ್ವಲ್ಪ ಪೌಡರ್ ಫಾರ್ಮ್ಗೆ ಮಾಡ್ಕೊಳ್ಳೋಣ. 1 tablespoon ಅಷ್ಟು ಗೋಡಂಬಿ. ಗೋಡಂಬಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಜಾರಲ್ಲಿ ಈಗ 2 tomato, 2 ದೊಡ್ಡ ಟೊಮ್ಯಾಟೋನ ಕಂಪ್ಲೀಟಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಈರುಳ್ಳಿ ನೋಡಿ ಇಷ್ಟು ಬ್ರೌನ್ ಆಗಿದೆ. ಈಗ 1/4 teaspoon ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ ಒಳ್ಳೆ ಘಮ ಬರ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು. ರುಬ್ಬಿರೋಂಥ ಟೊಮ್ಯಾಟೊ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಶಿನದ ಪುಡಿ, ಧನಿಯಾ ಪೌಡರ್ 1/4 teaspoon ಅಷ್ಟು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ 1/4 teaspoon. ಯಾಕಂದರೆ ಇದು ಜಾಸ್ತಿ ಖಾರ ಬರಲ್ಲ ಮುಗ್ಲಾಯ್ ಡಿಶ್ ಅಂದಾಗ. ಬೇಕಂದ್ರೆ ನೀವು ಜಾಸ್ತಿ ಖಾರ ಬೇಕಂದ್ರೆ ಇನ್ನೊಂದು ಸ್ಪೂನು, ಇನ್ನು 1/4 spoon ಅಷ್ಟು ಆ್ಯಡ್ ಮಾಡ್ಕೋಬೋದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಟ್ಸ್ ಅನ್ ಆಪ್ಷನ್. ಕೆಲವ್ರು ಹೇಳ್ತಾರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಲೇಬೇಕಾ ಮ್ಯಾಮ್ ಅಂತ. ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಒಂದೊಳ್ಳೆ ಟೆಕ್ಸ್ಚರ್, ಒಂದೊಳ್ಳೆ ಕಲರ್ ರೆಸ್ಟೋರೆಂಟ್ಸ್ ಥರ ಬರಬೇಕು, ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಬೇಕು. ಅದರ್ವೈಸ್ ಇಲ್ಲ ಅಂದ್ರೂ ಈ ಡಿಶ್ನ ಮಾಡ್ಕೋಬೋದು. ಮನೇಲಿರೋಂಥ ನೀವು ರೆಡ್ ಚಿಲ್ಲಿ ಪೌಡರ್ನೇ ಬಳಸ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ಇದು ಏನಿದ್ರು ಚಿಲ್ಲಿ, ಕಾಶ್ಮೀರಿ ಚಿಲ್ಲಿ ಪೌಡರ್
ಒಂದು ರಿಚ್ ರೆಡ್ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸೋದು. ಒಂದು ಎರಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಪಾಯಿಂಟಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಪನ್ನೀರ್ ಮತ್ತು ಈ ಈರುಳ್ಳಿ ಏನಿದೆ ಅದನ್ನು ಫ್ರೈ ಮಾಡ್ಕೋಬೇಕು ಒಂದು ಸೈಡು. ಇಲ್ಲಿ ನೀವು ಬಟರ್, ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲ ಯಾವ್ದಾರ ಒಂದನ್ನು ಬಳಸ್ಕೋಬೋದು. ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ತುಪ್ಪಕ್ಕೆ ಚಿಟಿಗೆಯಷ್ಟು ಅರಿಶಿನದ ಪುಡಿ, ಚಿಟಿಗೆಯಷ್ಟು ಚಿಲ್ಲಿ ಪೌಡರ್, ಹಾಗೂ ಚಿಟಿಗೆಯಷ್ಟು ಸಾಲ್ಟ್. ಸ್ವಲ್ಪ ಕಸೂರಿ ಮೇತಿ ಮತ್ತೆ ಸೇರಿಸ್ತೀನಿ. ಇದೇನಿದ್ರೂ ಒಂದೊಳ್ಳೆ ಫ್ಲೇವರ್ಗೆ ಸಾಲ್ಟು ಮತ್ತು ಅರಿಶಿನದ ಪುಡಿ, ಉಪ್ಪು, ಖಾರದ ಪುಡಿ ಹಾಗೂ ಕಸೂರಿ ಮೇತಿ ಒಂದು ಪನ್ನೀರ್ಗೆ ಕೋಟಿಂಗ್ಗೆ ಅಷ್ಟೇ ವೆರಿ ಲೈಟಾಗಿ. ಮೇನ್ ಟಿಪ್ ಏನಂದರೆ ಇಲ್ಲಿ ಪನ್ನೀರ್ ಗಟ್ಟಿ ಆಗಬಾರ್ದು, ಫ್ಯೂ ಸೆಕೆಂಡ್ಸ್ ಅಷ್ಟೇ ಇದನ್ನು ಫ್ರೈ ಮಾಡಬೇಕು. ಜಾಸ್ತಿ ನೀವು ಬಾಡಿಸಿದರೆ ಹಾರ್ಡ್ ಆಗಿಬಿಡುತ್ತೆ, ಯಾಕಂದರೆ ಒಂದು ಸ್ಮೂತಾಗಿ ಸಿಲ್ಕಿ ಆಗಿರಬೇಕು ಪನ್ನೀರ್, ತಿನ್ನೋವಾಗ ಸಾಫ್ಟ್ ಆಗಿರಬೇಕು ಟೆಕ್ಸ್ಚರ್. ಫ್ಯೂ ಸೆಕೆಂಡ್ಸ್ ಅಷ್ಟೇ ಇದನ್ನು ಜಸ್ಟ್ ಹಿಂಗೆ ಕೋಟಿಂಗ್ ಅಂಟ್ಕೊಳ್ಳೋಷ್ಟು ಕಸೂರಿ ಮೇತಿ ಖಾರದ್ದು, ಅಷ್ಟೇ, ಜಾಸ್ತಿ ಬೇಡ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದರಲ್ಲೇ ಈಗ ನಾನು ಈರುಳ್ಳಿ, ಎರಡು ಈರುಳ್ಳಿಯಷ್ಟು ಪೆಟಲ್ಸ್ ರೀತಿ ಮಾಡ್ಕೊಂಡಿರೋದನ್ನು ಬಾಡಿಸ್ಕೋತೀನಿ. ಇಲ್ಲಿ ಈರುಳ್ಳಿ ಕ್ರಂಚಿ ಆಗಿರಬೇಕು, ಈರುಳ್ಳಿ ನಮಗೆ ಮೆತ್ತಗಾಗಬಾರ್ದು, ಪನ್ನೀರ್ ಸಾಫ್ಟ್ ಆಗಿರಬೇಕು. ಇದು ಎರಡು, ಈ ಸ್ಟೆಪ್ ಭಾಳ ಮುಖ್ಯ. ಪನ್ನೀರ್ ದೋ ಪ್ಯಾಜಾಲಿ, ಇದು ನಮಗೆ ಕ್ರಂಚಿಯಾಗಿ ಇರಬೇಕು ಈರುಳ್ಳಿ. ಇದಕ್ಕೆ ಸಹ ಚಿಟಿಗೆಯಷ್ಟು ಉಪ್ಪು, ಬರೀ ಚಿಟಿಗೆಯಷ್ಟು, ಯಾಕಂದರೆ ಗ್ರೇವಿಲಿ ಸಾಲ್ಟ್ ಇರುತ್ತೆ. ಮೇನ್ ಈ ಪನ್ನೀರ್ ದೋ ಪ್ಯಾಜಾಲಿ, ಆ ಪ್ಯಾಸ್ ಆನಿಯನ್ ಏನಿದೆ, ಈರುಳ್ಳಿ ಏನಿದೆ, ಅದು ಕ್ರಂಚಿಯಾಗಿ ಸಿಗ್ತಾ ಇರಬೇಕು. ಅದು ಜಾಸ್ತಿ ಬೆಂದಿರಬಾರ್ದು, ಇಷ್ಟು ಬೆಂದರೆ ಸಾಕು ನಮಗೆ, ಅದು ಕ್ರಂಚಿಯಾಗಿರಬೇಕು. ಚೆನ್ನಾಗಿ ಇಲ್ಲಿ ಕುದೀತಾ ಇದೆ ನೋಡಿ, ಒಂದು ಒಳ್ಳೆ ರಿಚ್ ಕಲರ್ ಬಂದಿದೆ ಕಾಶ್ಮೀರಿ ಚಿಲ್ಲಿ ಪೌಡರ್ದು. ಮುಗ್ಲಾಯ್ ಡಿಶ್ ಅಂದರೆ ಆ ಕಾಜು, ಬಾದಾಮ್ ಅದೆಲ್ಲ ಜಾಸ್ತಿ ಇನ್ಕ್ಲೂಡ್ ಆಗಿರುತ್ತೆ, ತುಪ್ಪ, ಬೆಣ್ಣೆ, ಕ್ರೀಮ್ ಎಲ್ಲ ಆ್ಯಡ್ ಮಾಡೋಂಥದ್ದು. ಇಲ್ಲಿ ಆ ಗ್ರೇವಿ ತಿಕ್ಕಾಗಿ ಹಾಗೂ ರುಚಿಯಾಗಿ ಬರೋದಕ್ಕೆ ಗೋಡಂಬಿಯ ಪುಡಿನ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಅರ್ಧ ಟೀಸ್ಪೂನಷ್ಟು, ಇಲ್ಲಿ ಯಾವುದೇ ಮಸಾಲೆಗಳನ್ನ ಬಳಸಿಲ್ಲ. ಈಗ ಗರಂ ಮಸಾಲ ಹಾಫ್ ಟೀಸ್ಪೂನಷ್ಟು. ಗ್ರೇವಿ ತುಂಬ ಕಾಜು ಹಾಕಿದ್ಮೇಲೆ ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಈಗ ಮತ್ತೆ ಒಂದು ಕುದಿ ಬರಬೇಕದು. ಗರಂ ಮಸಾಲ ಮತ್ತು ನಾವು ಗೋಡಂಬಿ ಪೌಡರ್ನ ಸೇರಿಸಿದ್ದೀವಿ. ಇಲ್ಲಿ ಆನಿಯನ್ಸ್ ಸಾಕು, ಇಷ್ಟು ಕ್ರಂಚಿಯಾಗಿ ಫ್ರೈ ಮಾಡಿ ಇಟ್ಕೊಂಡ್ರೆ. ಈಗ ಚೆನ್ನಾಗಿ ಗ್ರೇವಿ ತಿಕ್ಕಾಗಿದೆ ನಮಗೆ, ಈ ಪಾಯಿಂಟಲ್ಲಿ ನಾನು ಪನ್ನೀರ್ನ ಸೇರಿಸ್ತಾ ಇದ್ದೀನಿ ಹಾಗೂ ಈರುಳ್ಳಿ. ಪನ್ನೀರ್ ಹಾಗೂ ಈಗ ಹಾಕಿರೋಂಥ ಈರುಳ್ಳಿಗೆ ಸ್ವಲ್ಪ ಮಸಾಲೆ ಇಟ್ಕೋಬೇಕು. ಅದರಿಂದ ಫ್ಲೇಮ್ ಕಡಿಮೆ ಮಾಡಿ ಒಂದೆರಡು ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ ಡಿ ಇ ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡಿ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ ಫೈವ್ ನೊಂದಿಗೆ ಒಳ್ಳೆ ಘಮ ಬರ್ತಾ ಇದೆ. ಗ್ರೇವಿ ತಯಾರಾಗಿದೆ. ಫೈನಲ್ ಆಗಿ ಸ್ವಲ್ಪ ಕಸೂರಿ ಮೇತಿ ಗ್ರೇವಿಗೆ, ಆಗಲೇ ಸ್ವಲ್ಪ ಪನ್ನೀರ್ ಹಾಕಿದ್ದೆ, ಈಗ ನಾನು ಗ್ರೇವಿಗೆ ಸೇರಿಸ್ತಾ ಇದ್ದೀನಿ. ಹಾಗೂ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಫೈನಲ್ ಆಗಿ ಒಂದು ಸತಿ ಮಿಕ್ಸಪ್ ಮಾಡ್ಕೊಳ್ಳೋಣ.
ಇದಕ್ಕೆ ಇನ್ನೂ ಸ್ವಲ್ಪ ರಿಚ್ ಟೇಸ್ಟ್ ಬೇಕು ಅಂದರೆ ಫ್ರೆಶ್ ಕ್ರೀಮ್ನ ಸ್ವಲ್ಪ ಒಂದು 2 ಚಮಚದಷ್ಟು ಆ್ಯಡ್ ಮಾಡ್ಕೋಬೋದು. ಆಗಿದೆ, ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಪನ್ನೀರ್ ದೋ ಪ್ಯಾಜಾ ರೆಡಿಯಾಗಿದೆ. ಪರೋಟ ಜೊತೆ ಮುರುಳಿಯವ್ರಿಗೆ ಸರ್ವ್ ಮಾಡ್ತೀನಿ. ಪನ್ನೀರ್ ದೋ ಪ್ಯಾಜ್ ಪರೋಟ ಜೊತೆ ನಮ್ಮ ಟೇಸ್ಟ್ ಹಂಟರ್ ತಿನ್ ನೋಡಿ ಏನು ಹೇಳ್ತಾರೆ ನೋಡೋಣ. ಪನ್ನೀರ್ ಶಿಡ್ದಪ್ಪ ಕಾಣ್ತಾರೆ ತಿನ್ನಕ್ಕೆ ಮಜವಾಗಿರುತ್ತೆ ಅಂತ. ಅದ್ರ ಜೊತೆಗೆ ಈರುಳ್ಳಿ ಶಿಡ್ದಪ್ಪ ಅಂದರೆ ಅದೆಲ್ಲ ಸ್ಲೈಸ್ ಒಂದೊಂದೇ ತೆಗೆದು ಮಾಡಿರೋವಂಥದ್ದು. ಇದನ್ನು ವೆಜ್ಜವರು ಭಾಳ ಇಷ್ಟಪಟ್ಟು ಯಾವುದೇ ನಾರ್ತ್ ಇಂಡಿಯನ್ ಡಿಶ್ ತಿನ್ನಕ್ಕೆ ಹೋದಾಗಲೂ ಕೂಡ ಫಸ್ಟ್ ಹೇಳೋದೆ ಈ ಪನ್ನೀರ್ದು ಏನಾರು ಒಂದು ಐಟಮ್ ಹೇಳ್ತಾರೆ. ಆ ಪನ್ನೀರನ್ನು ಹೋಟೆಲ್ಗಿಂತ ಮನೆಯಲ್ಲೇ ಚೆನ್ನಾಗಿ ಮಾಡಿ ನೀವು ತಿನ್ಬೋದು. ಆ ಥರ ತಿನ್ನಬೇಕು ಅಂದರೆ ನಮ್ಮ ಶುಚಿ ಕಿಚಿ ಚಾನಲ್ನ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ. ನಾವು ಕಳಿಸುವಂಥ ಪ್ರತಿಯೊಂದು ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಪನ್ನೀರ್ ದೋ ಪ್ಯಾಜ್ ಮಾಡಿದ್ದಾರೆ. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂಥದ್ದು. ಮಕ್ಕಳಿಗಂತೂ ಇದು ಮಾಡ್ಕೊಟ್ಬಿಟ್ರೆ ಬೇರೆ ಪಲ್ಯ ಚಟ್ನಿ ತಿನ್ನೋದೇ ಬಿಟ್ಬಿಡ್ತಾರೆ. ಇದು ಒಳ್ಳೆ ಪ್ರಾಕ್ಟೀಸ್ ಕೂಡ. ಕೊಡ್ರಿ ನೋಡೋಣ ಹೆಂಗೆ ಮಾಡಿದ್ದೀರಾ. ಅದಕ್ಕೆ ಪರೋಟನೇ ಇರಬೇಕು ಅಂತೇನಿಲ್ಲ, ಚಪಾತಿ ಪೂರಿಗೂ ಚೆನ್ನಾಗಿರುತ್ತೆ. ಆ ಚಪಾತಿ ಪೂರಿಗೆ ಹೇಳಿ ಮಾಡಿಸಿದಂಥ ಅಡುಗೆ ಯಾವ್ದಪ್ಪ ಅಂದರೆ ಇದೇ ಪನ್ನೀರ್ ದೋ ಪ್ಯಾಜ್. ಅಲ್ಲ, ಪನ್ನೀರ್ ಒಳ್ಳೇದು, ಮಕ್ಕಳಿಗೂ ಸಹ ಲಂಚ್ ಬಾಕ್ಸ್ ಕೇಳ್ತಾ ಇರ್ತಾರೆ. ಹೌದು. ಸೊ ಇದನ್ನ ನೀವು ಲಂಚ್ ಬಾಕ್ಸ್ಗೆ ಚಪಾತಿ ಮಾಡಿ ಮಾಡ್ಬೋದು, ಅಥವಾ ಇದನ್ನೇ ಪನ್ನೀರ್ ದೋ ಪ್ಯಾಜ್ನ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸಖತ್ತಾಗಿದೆ. ಸ್ವಲ್ಪ ಹುಳಿನೂ ಇದೆ ಅಲ್ಲ. ಹುಳಿ ಒಂದು ಟೊಮೆಟೊ, 2 ಟೊಮೆಟೊ ಹಾಕಿದ್ದೀನಿ ನಾನು. ಹುಳಿಯಾಗಿ ಕೆಲವರು ಮೊಸರು ಸಹ ಬೆಳೆಸ್ತಾರೆ. ಬರೀ ಫ್ರೆಶ್ ಕ್ರೀಮ್ ಹಾಕ್ತಾರೆ ಮೇಲ್ಗಡೆ. ಫ್ರೆಶ್ ಕ್ರೀಮ್ ನಾನು ಹಾಕಿಲ್ಲ, ಅದೇ ಹೇಳಿದೆ ಇಟ್ಸ್ ಅನ್ ಆಪ್ಷನ್. ಫ್ರೆಶ್ ಕ್ರೀಮ್ ಹಾಕೊಂಡ್ಬಿಟ್ರೆ ಇದ್ರ ಮೇಲೆ ಹೋಟೆಲಲ್ಲಿ ತಿಂತಾ ಇದೀವ, ಮನೇಲಿ ತಿಂತಾ ಇದೀವ, ಮನೇಲಿ ಮಾಡಿದ್ದ ಹೋಟೆಲ್ ಮಾಡಿದ್ದ ನಿಮ್ಗೊಂದು ಫೈನಲ್ ಆಪ್ಷನ್ನು. ಅದು 40 ರೂಪಾಯಿ ಟೆಟ್ರಾ ಪ್ಯಾಕ್ ಸಿಗುತ್ತೆ. ಫೈನಲ್ ಹಿಂಗೆ ಮಾಡಾದ್ಮೇಲೆ ಒಂದ್ಸರಿ ಮೇಲಿಗೆ ಹಾಕ್ಬಿಡಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ, ರುಚಿ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸಖತ್ತಾಗಿದ್ದೀರಿ, ಚೆನ್ನಾಗಿ ಮಾಡಿದ್ದೀರಿ. ಆನಿಯನ್ ಮತ್ತೆ ಪನ್ನೀರ್ ಜೊತೆಗೆ ತಿನ್ನಿ. ಪನ್ನೀರ್ ನೋಡಿ ಹಿಂಗಿರ್ಬೇಕು. ಪ್ಯಾಜ್ ಅಂದ್ರೆ ಈರುಳ್ಳಿ, ಪನ್ನೀರ್ ನೋಡಿ, ಪನ್ನೀರ್ ಹಿಂಗಿರ್ಬೇಕು. ಮೆತ್ತಗೆ ಹಿಂಗೆ ಓಪನ್ ಮಾಡ್ತಾ ಇದ್ರೆ ನೋಡಿ ಹಿಂಗೆ ಕಾಣ್ಬೇಕು ಪನ್ನೀರ್. ಆಹಾಹಾ, ಪನ್ನೀರ್ ಸಾಫ್ಟ್ ಟೆಕ್ಸ್ಚರ್ ಅಲ್ಲಿ ಇರಬೇಕು, ಯಾವುದೇ ಗ್ರೇವಿ. ಅದ್ಭುತ, ಚೆನ್ನಾಗಿ ಮಾಡಿದ್ರಾ, ಸಖತ್ತಾಗಿದೆ. ಈರುಳ್ಳಿ ಜೊತೆ ತಿಂದ್ರ ಹ್ಞೂ, ಈರುಳ್ಳಿ ಕ್ರಿಸ್ಪಿ ಆಗಿರಬೇಕು ತಿನ್ನೋದಕ್ಕೆ. ಕರುಮ್ ಕರುಮ್ ಅನ್ಬೇಕು ನೋಡಿ. ಒಂದು ಸ್ವಲ್ಪ ಗೀರೇಸ್ ಗೀರೇಸ್ ಮಾಡ್ಕೊಂಡು ಪಕ್ಕದಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ಗ್ರೇವಿ ಹಾಕೊಂಡು ತಿಂದರೂ ಕೂಡ ಸಖತ್ತಾಗಿರುತ್ತೆ ರೀ. ಚಿತ್ರಾನ್ನಕ್ಕೆ ಹಾಕ್ಕೊಳ್ರಿ ಪಕ್ಕದಲ್ಲಿ, ಹೆಂಗಿರುತ್ತೆ ನೋಡಿರಿ. ಚಿತ್ರಾನ್ನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಯಾವುದೇ ರೈಸ್ ಐಟಮ್ ಮಾಡಿದಾಗ, ಅಂದರೆ ಜಾಸ್ತಿ ಮಸಾಲೆಲ್ಲಿರೋ ರೈಸ್ ಐಟ್ ಮಾಡಿದಾಗ, ಆ ರೈಸ್ ಐಟಮ್ಗೆ ಇದು ಒಂದು ಒಳ್ಳೆ ಕಾಂಬಿನೇಷನು. ನಿಮ್ಮ ಮಕ್ಕಳುಗಳಿಗೆ ಸಮ್ಮರ್ ಹಾಲಿಡೇಸ್ನಲ್ಲಿ ನೀವು ಮಾಡ್ಕೊಡ್ಬೋದಾದಂಥ ಅದ್ಭುತವಾದ ಅಡುಗೆಗಳಿಗೋಸ್ಕರ ಶುಚಿ ಕಿಚಿ. ಈ ಥರ ಚೆನ್ನಾಗಿದ್ದಾಗ ಚೆನ್ನಾಗಿ ತಿಂತೀವಿ. ಕೆಲವು ಸರಿ ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಇದ್ಬಿಡ್ತೀವಿ. ಉಪವಾಸ ಇಟ್ಟು ದೇವ್ರ ಪೂಜೆ ಮಾಡ್ತೀವಿ. ಉಪವಾಸ ಇಟ್ಟು ಆಮೇಲೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಎಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಆದಾಗ ಏನು ಮಾಡಬೇಕು? ಕೆಲವರಿಗೆ ಪ್ರತಿದಿನ ಏನು ತಿಂದರೂ ಗ್ಯಾಸ್ಟ್ರಿಕ್ ಆಗ್ತಾಯಿರುತ್ತೆ. ಇನ್ನು ಕೆಲವರಿಗೆ ಕಾಳು ಪಲ್ಯಗಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಕೆಲವರಿಗೆ ಸೊಪ್ಪು ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿದ್ದಾರೆ. ಜೊತೆಗೆ ಇದರೊಳಗೆ ಡಾಕ್ಟ್ರುಗಳು, ಸೈಂಟಿಸ್ಟ್ಗಳು ಎಲ್ಲರೂ ಸಂಶೋಧನೆ ಮಾಡಿ ಸಂಶೋಧನೆಯಿಂದ ಹೊರ ತಂದಿರೋದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಇದರೊಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಿರೋ ನೀರಿಗೆ ಹಾಕ್ಕೊಂಡು ಕಲಸಿ ಕುಡಿದ್ರೆ ಸಾಕು ಊಟಕ್ಕಿಂತ ಮೊದಲು. ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು ಅಂದರೆ 2 ಸರಿ ತೊಗೊಳ್ಳಿ. ಬಟ್ಟು ತುಂಬ ಜನ ಇದನ್ನು ತಗೊಂಡ್ಮೇಲೆ ಅವರು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿರೋವಂಥದ್ದು ಯಾವುದಪ್ಪ ಅಂತೇಳಿದ್ರೆ ಅದು ಅಮೃತ್ ನೋನಿ ಗ್ಯಾಸ್ಟ್ರಿನಿಂದ ಮಾತ್ರ. ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ಅಮೃತ್ ನೋನಿಯ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಒಳ್ಳೆ ಎಣ್ಣೆನ ಬಳಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಕರ್ನಾಟಕದ ಮೊಟ್ಟ ಮೊದಲನೆಯ ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸನ್ಪ್ಯೂರ್ ಆಯಿಲ್ನ ಬಳಸಿ ಅಡುಗೆನ ಮಾಡ್ತಾ ಇದ್ದೀವಿ, ಆರೋಗ್ಯನ ಕಾಪಾಡ್ಕೊಳ್ತಾ ಇದ್ದೀವಿ. ಸನ್ಪ್ಯೂರ್ ಆಯಿಲು ಸಣ್ಣ ಅಂಗಡಿಯಿಂದ
ದೊಡ್ಡ ಸ್ಟೋರ್ಗಳ ತನಕ ಎಲ್ಲ ಕಡೆ ಮಾಲ್ಗಳಲ್ಲೂ ಕೂಡ ಸಣ್ಣ ಕಿರಾಣಿ ಅಂಗಡಿಯಿಂದ ಎಲ್ಲ ಕಡೆ ಸಿಗುವಂಥದ್ದು ಇದು ಕರ್ನಾಟಕದ ಎಣ್ಣೆ. ಎಲ್ಲಿ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸನ್ಪ್ಯೂರ್ ಅವರ ಆನ್ಲೈನ್ ಸ್ಟೋರ್ ಸಿಗೋಗುತ್ತೆ. ಅಲ್ಲೂ ಕೂಡ ನೀವು ಸನ್ಪ್ಯೂರ್ ಅವರ ಎಲ್ಲ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ, ಅದನ್ನು ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸ್ 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 ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ಮಿಲೆಟ್ಸಿಂದ ತಿನ್ನಿ ತಿನ್ನಿ ಅಂತೆಲ್ಲ ಹೇಳ್ತಾ ಇರ್ತಾರೆ, ಬಟ್ ಮಾಡ್ಕೊಡೋರು ಇರಲ್ಲ, ಅದು ರುಚಿ ಅನಿಸಲ್ಲ. ಬಟ್ ಏನು ಮಾಡೋದು, ಆರೋಗ್ಯ ಕಾಪಾಡ್ಕೋಬೇಕು, ಶುಗರ್ನ ಕಂಟ್ರೋಲ್ ಇಡಬೇಕು, ಬಿ ಪಿ ನಾರ್ಮಲ್ ಆಗಿರಬೇಕು, ವೆಯ್ಟು ರೆಡ್ಯೂಸ್ ಆಗಬೇಕು, ಇವೆಲ್ಲ ಆಗಬೇಕು ಅಂದರೆ ಫಿಟ್ ಆಗಿರಬೇಕು. ಫಿಟ್ ಆಗಿರಬೇಕು ಅಂದರೆ ತಿನ್ನೋದನ್ನ ಕಡಿಮೆ ಮಾಡಬೇಕು, ಈ ಮಿಲೆಕ್ಸನ್ನು ಕುಡಿಯೋದು ಜಾಸ್ತಿ ಮಾಡಬೇಕು. ಒಂದು ಸ್ಪೂನ್ ಹಾಕಿ ಅದಕ್ಕೆ ಬಿಸಿನೀರು ಚೆನ್ನಾಗಿ ಕಲಸಿ ಒಲೆ ಮೇಲಿಟ್ಟು ಒಂದು ಗ್ಲಾಸ್ ಕುಡೀರಿ. ಇಲ್ಲಾಂದರೆ ಬಿಸಿನೀರು ಬೇಡ, ಹಾಲು ಹಾಕ್ಕೊಳ್ತೀವಿ ಅಂದರೆ ಹಾಲು ಹಾಕಿದ್ರೂ ಒಳ್ಳೆಯದು. ಒಂದು ಹೊತ್ತಿನ ಊಟದ ಬದಲು ಒಂದು ಗ್ಲಾಸ್ ಮಿಲೆಕ್ಸ್ನ ಕುಡೀರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ವೆಯ್ಟ್ ರಿಡಕ್ಷನ್ ಆಗುತ್ತೆ, ವೆಲ್ ಆ್ಯಂಡ್ ಫೈನ್ ಆಗಿ ಫಿಟ್ಟಾಗಿ ಇರೋವಂಥದ್ದು ಯಾವುದಪ್ಪ ಅಂದರೆ ಮಿಲೆಕ್ಸಿಂದ ಮಾತ್ರ ಸಾಧ್ಯ. ಮಿಲೆಕ್ಸು ಆನ್ಲೈನಲ್ಲಿ ಸಿಗುತ್ತೆ, ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನಲ್ಲಿ ಮಿಲೆಕ್ಸ್ ಅವರ ಒಂಥರ ಮೂರು ಪ್ರಾಡಕ್ಟ್ ಇದೆ, ಮಕ್ಕಳಿಗಾಗಿ ಒಂದು ಮದರ್ ಬೇಬಿ ಫುಡ್ ಇದೆ, ಇನ್ಫೆಂಟ್ ಫುಡ್ ಇದೆ, ಮಕ್ಕಳಿಗೆ ಅದನ್ನು ಕೂಡ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಒಲೆ ಮೇಲಿಟ್ಟು ಮಕ್ಕಳಿಗೆ ತಿನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕರವಾಗಿರಬೇಕು ನಿಮ್ಮ ಮಕ್ಕಳು ಅಂತ ಹೇಳಿದ್ರೆ ನಮ್ಮ ಮಿಲೆಕ್ಸಿನ ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲಿ ನೀವು ಬೇಕಾದನ್ನು ಶಾಪ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಕ್ಲಿನಿಕ್. ಅದು ಅಂದರೆ ನೀವು ಚಿರ ಯೌವನ ಕಾಪಾಡ್ಕೋಬೇಕು ಅಂತಿದ್ರೆ, ಚರ್ಮ ಸುಕ್ಕುಗಟ್ಟಬಾರ್ದು ಅಂತಿದ್ರೆ, ಚರ್ಮದ ಮೇಲಿನ ಕಲೆ ಹೋಗಬೇಕು ಅಂತಿದ್ರೆ, ನಿಮ್ಮ ಕೂದಲು ಉದ್ದವಾಗಿ ಬೆಳಿಬೇಕು ಅಂತಿದ್ರೆ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಸಲ್ಯೂಷನ್ ಅಂತ ಹೇಳಿದ್ರೆ ಅದು ರೆಜು ಏಜ್ ಕ್ಲಿನಿಕ್ಕು. ಅದು ನ್ಯೂ ಬೇಲ್ ರೋಡಲ್ಲಿದೆ. ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ನಿಮ್ಮ ಚರ್ಮದ ಮತ್ತು ಕೂದಲಿನ ಆ್ಯಂಟಿ ಏಜಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9990 ಬರ್ಕೊಳ್ರಿ, 9902479694. ಮತ್ತೊಮ್ಮೆ 9902479694. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಸ್ಕೊಳ್ಳಿ, ನಿಮ್ಮ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳಿ. ಎಲ್ಲಿಗೆ ಹೋಗಬೇಕು ಸಿರಾಜ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ, ಐ ಬಟನ್ನ ಪ್ರೆಸ್ ಮಾಡಿ, ಅದು ಸೀದಾ ಸಿರಾಜ್ ಅವರ ಕ್ಲಿನಿಕ್ಗೆ ಕರ್ಕೊಂಡೋಗಿ ನಿಮ್ಮನ್ನು ಬಿಡುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ನೋಡಿ ಹೆಂಗಿದೆ ಪನ್ನೀರ್ದು ಪಿಯಾಜು, ಒಂದು ಪೂರ್ತಿ ಪನ್ನೀರ್ ಹಾಕಿ ಮಾಡಿರೋವಂಥದ್ದು. ಈಸಿಯಾಗಿ ಒಂದು 3 ಜನ ತಿನ್ಬೋದು, 2-2 ಪರೋಟ ಜೊತೆಗೆ 3 ಜನ ಸರಿಯಾಗಿ ತಿನ್ಕೋಬೋದು. ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಮಾಡ್ಕೋಬೋದಂಥ ಅಡುಗೆಗಳಿಗೋಸ್ಕರ ನಮ್ಮ ಸುಚಿ ಕಿಚಿ ಚಾನಲ್ನ ನೋಡಿ ಅಂತ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಅಡುಗೆಯೊಂದಿಗೆ ನಿಮ್ಮ ಜೊತೆ ಬಂದು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.